ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ರಾಜ್ಯದ ರೈತರಿಗೆ ಸಿಹಿ ಸುದ್ದಿನೇ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಯಾಕಂತೇಳಿದರೆ ಈ ಹಿಂದೆ ಏನು ರಾಜ್ಯದಲ್ಲಿ ಬರಗಾಲ ಉಂಟಾಗಿರುವಂತಹ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಮೂರು ಹಂತದಲ್ಲಿ ಸುಮಾರು ರಾಜ್ಯದಲ್ಲಿರುವಂತಹ 223 ತಾಲೂಕುಗಳನ್ನು ಈಗಾಗಲೇ ಬರಪೀಡಿತ ತಾಲೂಕುಗಳಂದೇ ಏನು ಅದನ್ನು ಘೋಷಣೆ ಮಾಡಿತ್ತು. ಅದರ ಜೊತೆಗೆ ಕೇಂದ್ರಕ್ಕೂ ಕೂಡ ಅನೇಕ ಬಾರಿ ಪತ್ರಗಳನ್ನು ಬರೆಯೋದರ ಮೂಲಕ ಮನವಿಯನ್ನು ಕೂಡ ಸಲ್ಲಿಸಿತ್ತು. ಅದರ ಜೊತೆಗೆ ಅನೇಕ ಶಾಸಕರು ಕೂಡ ಕೇಂದ್ರಕ್ಕೆ ಹೋಗಿನೂ ಕೂಡ ಮನವಿಯನ್ನು ಸಲ್ಲಿಸಿದರು. ಆದರೆ ಇನ್ನೂ ಕೂಡ ಕೇಂದ್ರದಿಂದ ಯಾವುದೇ ರೀತಿಯಾದಂತಹ ಸಕಾರಾತ್ಮಕವಾದಂತಹ ಸ್ಪಂದನೆ ಬರದೇ ಇರುವಂತಹ ಕಾರಣಕ್ಕಾಗಿಯೂ ಕೂಡ ಈ ಹಿಂದೆ ರಾಜ್ಯದ ಮುಖ್ಯಮಂತ್ರಿಯಾಗಿರುವಂತಹ CM ಸಿದ್ದರಾಮಯ್ಯ ಅವರು ಕೂಡ ತುರ್ತಾಗಿ ಈಗಾಗಲೇ ರಾಜ್ಯದ ರೈತರಿಗೆ ಒಂದು ಸಂಕಷ್ಟಕ್ಕೆ ನೆರವಾಗುವಂತಹ ಹಿನ್ನೆಲೆಯಲ್ಲಿ ತುರ್ತಾಗಿ 2000 ಈಗ ಮೊದಲನೇ ಕಂತಿನ ರೂಪದಲ್ಲಿ 2000 ರೂಪಾಯಿಗಳನ್ನು ನೀಡಲಾಗುವುದು ಎಂಬುದರ ಬಗ್ಗೆ ಈ ಹಿಂದೆ ಏನು ಮಾಹಿತಿಗಳು ಕೂಡ ಗೊತ್ತಾಗಿದ್ದು ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ಕೆಲವೊಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಈಗಾಗಲೇ ಏನು 2000 ರೂಪಾಯಿಗಳನ್ನು ಬಿಡುಗಡೆ ಮಾಡ್ತಾರೆ ಎಂಬುದರ ಬಗ್ಗೆ ಈಗಾಗಲೇ ಗೊತ್ತಿದ್ದು, ಅದನ್ನು ಯಾವಾಗ ತಮ್ಮ ಒಂದು ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆಯೂ ಕೂಡ ಬಹಳಷ್ಟು ರೈತರು ಕೂಡ ಕಮೆಂಟ್ಗಳನ್ನು ಮಾಡೋದ್ರ ಮೂಲಕವೂ ಕೂಡ ಮಾಹಿತಿಯನ್ನು ಕೇಳ್ತಾ ಇದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಒಂದು ವಿಡಿಯೋದಲ್ಲಿ ತಮಗೆ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ. ಅದರ ಜೊತೆಗೆ ರೈತರ ಸಾಲ ಮನ್ನಾಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೆಲವೊಂದಿಷ್ಟು ಗುಡ್ ನ್ಯೂಸ್ ಇದೆ ಸ್ನೇಹಿತರೆ. ಖುದ್ದಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ CM ಸಿದ್ದರಾಮಯ್ಯ ಅವರು ಕೂಡ ಇವತ್ತು ನಡೆದಂತಹ ಬೆಳಗಾವಿಯ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಮಾತನಾಡಿರುವಂತಹ CM ಸಿದ್ದರಾಮಯ್ಯ ಅವರು ಕೂಡ ಈ ರೈತರ ಸಾಲ ಮನ್ನಾಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸಿದ್ದಾರೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡಿಕೊಡ್ತೀನಿ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಆ ಒಂದು ಕಾರಣಕ್ಕಾಗಿಯೂ ಕೂಡ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಅದರ ಜೊತೆಗೆ ಯಾರೆಲ್ಲ ಸ್ನೇಹಿತರು ಕೂಡ ಇನ್ನೂ ಕೂಡ ನಮ್ಮ ಒಂದು ಚಾನಲನ್ನು ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊರಿ. ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಈ ರೈತರಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಗಳ ಅಪ್ಡೇಟ್ಗಳು ಕೂಡ ತಮಗೆ ದೊರಕ್ತಾ ಇರ್ತವೆ ಸ್ನೇಹಿತರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ಈಗ ಮೊದಲನೇದಾಗಿ ರಾಜ್ಯದಲ್ಲಿ ಏನು ಬರಗಾಲ ಉಂಟಾಗಿರುವಂತಹ ಕಾರಣಕ್ಕಾಗಿ ರಾಜ್ಯದಲ್ಲಿರುವಂತಹ ಸುಮಾರು 223 ತಾಲೂಕುಗಳನ್ನು ಈಗಾಗಲೇ ಏನು ಬರಪೀಡಿತ ತಾಲೂಕುಗಳಂದೇ ಏನು ಘೋಷಣೆಯನ್ನು ಮಾಡಿತ್ತು. ಆ ಒಂದು ಸಮೀಕ್ಷೆಯನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಒದಗಿಸಲಾಗಿತ್ತು. ಬಟ್ ಕೇಂದ್ರದಿಂದ ಅನೇಕ ಬಾರಿ ಪತ್ರಗಳನ್ನು ಬರೆದರೂ ಕೂಡ ಕೇಂದ್ರಕ್ಕೆ, ಮತ್ತು ಕೇಂದ್ರಕ್ಕೆ ಅನೇಕ ಸಚಿವರು ಕೂಡ ಹೋಗಿ ಖುದ್ದಾಗಿ ಭೇಟಿಯಾದರೂ ಕೂಡ ಯಾವುದೇ ರೀತಿಯಾದಂತಹ ಸಕಾರಾತ್ಮಕವಾದಂತಹ ಸ್ಪಂದನೆಗಳು ನಮಗೆ ದೊರಕಿಲ್ಲ. ಮತ್ತು ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಪರಿಹಾರ ಧನನೂ ಕೂಡ ಕೇಂದ್ರದಿಂದ ನಮಗೆ ಒದಗಿಲ್ಲ ಎಂಬುದರ ಬಗ್ಗೆ ಈ ಹಿಂದೆಯೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅನೇಕ ಬಾರಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸಿದರು. ಅದರ ಜೊತೆಗೆ ನಾವು ಈಗ ರೈತರ ಸಂಕಷ್ಟಕ್ಕೆ ಸಹಾಯವಾಗುವಂತಹ ನಿಟ್ಟಿನಲ್ಲಿ ಅವರಿಗೆ ಮೊದಲನೇ ಕಂತಿನ ರೂಪದಲ್ಲಿ 2000 ರೂಪಾಯಿಗಳನ್ನು ಅವರ ಒಂದು ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಮೂಲಕ ಹಣ ಜಮಾ ಮಾಡಲಾಗುವುದು ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನು ಹೇಳಿದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಾರದಲ್ಲಿ ಈ ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಈ ಒಂದು ಬರಗಾಲಕ್ಕೆ ಸಂಬಂಧಪಟ್ಟಂತೆ ಏನು 2000 ರೂಪಾಯಿ ಪರಿಹಾರ ಧನವನ್ನು ಅವರ ಫಲಾನುಭವಿಗಳ ಖಾತೆಗೆ, ರೈತರ ಖಾತೆಗೆ ವರ್ಗಾವಣೆ ಮಾಡುವಂತಹ ಪ್ರೊಸೆಸನ್ನು ಚಾಲನೆಯನ್ನು ನೀಡಲಾಗುವುದು ಎಂಬುದರ ಬಗ್ಗೆ ಶಾಸಕರಾದಂತಹ ಕೃಷ್ಣ ಬೈರೇಗೌಡ ಅವರು ಕೂಡ ಮಾಹಿತಿಯನ್ನು ಒದಗಿಸಿದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ತಮಗೆ ಮುಂದಿನ ವಾರದಂದು ತಮ್ಮ ಒಂದು ಖಾತೆಗಳಿಗೆ 2000 ರೂಪಾಯಿ ನೇರ ನಗದು ವರ್ಗಾವಣೆ ಮೂಲಕ ಹಣ ಜಮಾ ಆಗಲಿದೆ ಸ್ನೇಹಿತರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೇರ ನಗದು ಹಣ ಜಮಾ ಆಗಿರುವುದನ್ನು ತಾವು DBT ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಹಣ ಜಮಾ ಆಗಿರೋ ಬಗ್ಗೆಯೂ ಕೂಡ ತಾವು ಮಾಹಿತಿಯನ್ನು ಕೂಡ ಪಡ್ಕೋಬೋದು ಸ್ನೇಹಿತರೆ. ಮತ್ತು ತಾವು ಅರ್ಜಿನ ತಾವು ಈ ಒಂದು 2000 ರೂಪಾಯಿಯನ್ನು ಪಡಿಬೇಕಂತೇಳಿದರೆ FID ಸಂಖ್ಯೆಯನ್ನು ಖಂಡಿತವಾಗಿ ಹೊಂದಬೇಕಾಗುತ್ತೆ. FID ಸಂಖ್ಯೆಯನ್ನು ಇನ್ನೂ ಕೂಡ ತಾವು ಮಾಡಿಸಿಲ್ಲ ಅಂತೇಳಿದರೆ ಮೊದಲು FID ಸಂಖ್ಯೆಯನ್ನು ತಮ್ಮ ಹತ್ತಿರವಿರುವಂತಹ ಈ ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ತಾವು FID ಸಂಖ್ಯೆ ಫ್ರೂಟ್ಸ್ ID ಕೂಡ ತಾವು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಅದರ ಜೊತೆಗೆ ಎರಡನೇದಾಗಿ ರಾಜ್ಯದ ರೈತರಿಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತೇಳಿದರೆ ಈಗಾಗಲೇ ಬರಗಾಲ ಉಂಟಾಗಿರುವಂತಹ ಕಾರಣಕ್ಕಾಗಿ ರೈತರು ಏನು ಸಾಲವನ್ನು ಪಡ್ಕೊಂಡಿದ್ದಾರೆ, ಈಗಾಗಲೇ ಏನು ಸೊಸೈಟಿಗಳಲ್ಲಿ ಸಾಲವನ್ನು ಪಡ್ಕೊಂಡಿದ್ದಾರೆ ಅಥವಾ ಸರ್ಕಾರಿ ಬ್ಯಾಂಕುಗಳಲ್ಲಿ ಏನು ಸಾಲಗಳನ್ನು ಪಡ್ಕೊಂಡಿದ್ದಾರೆ, ಆ ಒಂದು ಸಾಲಕ್ಕೆ ಸಂಬಂಧಿಸಿದಂತೆ ಸಾಲವನ್ನು ತುಂಬಿದರೆ ಅಂಥ ಒಂದು ಸಂದರ್ಭದಲ್ಲಿ ಬಡ್ಡಿ ಕೂಡ ಮನ್ನಾ ಮಾಡಲಾಗುವುದು ಎಂಬುದರ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ CM ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಬೆಳಗಾವಿಯ ಅಧಿವೇಶನದಲ್ಲಿ ಇವತ್ತು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಕ್ಲಿಪ್ಪು ಕೂಡ ಇದೆ, ಅದನ್ನು ಕೂಡ ತಾವು ಕೇಳಿ. ಸಾಲ ಮನ್ನಾ ಇದೆಯಲ್ಲ, ಸಾಲ ಮನ್ನಾ ಇದೆಯಲ್ಲ, ನನ್ನ ಹತ್ರ ಮಾಹಿತಿ ಇಲ್ಲ ಎಷ್ಟು ಜನಕ್ಕೆ ಸಾಲ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಇಲ್ಲ. ಅಲ್ಲ, ನಿಮ್ಮ ಹತ್ರ ಇರಲಿ, ನನಗೆ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾ ಇರೋದು. ನನ್ನ ಹತ್ರ ಇಲ್ಲ,
ಅಲ್ಲ ಸರ್ಕಾರದಲ್ಲಿ ನಾನು ಕನ್ಸರ್ನ್ ಮಿನಿಸ್ಟರ್ ಅಲ್ಲ, ಐ ಆಮ್ ನಾಟ್ ಎ ಕೋಆಪರೇಟಿವ್ ಮಿನಿಸ್ಟರ್. ನೀವು ಅವರೇ ಕೂತ್ಕೊಳ್ಳಿ. ಮಧ್ಯಮಾವಧಿ ದೀರ್ಘಾವಧಿ ಸಾಲ ಕಾಸ್ಕಾಡ್ ಬ್ಯಾಂಕ್ ಇದೆ, ಹೌದು, ಅದನ್ನ ಸಡಕ್ಷರಿ ಹೇಳುದು, ಅದನ್ನು ಸೇರಿಸಿ, ಅದನ್ನು ಸೇರಿಸಿ, ಅದು ಸೇರಿ ಇವ್ರು ಕೇಳಿರೋದು ಡಿಸಿಬಿ ಬ್ಯಾಂಕ್ ಮಾತ್ರ ಸಾಲ ಕೊಟ್ಟಿರ್ತಕ್ಕಂಥದ್ದನ್ನು ಸೇರಿ. ಎಷ್ಟು ಜನಕ್ಕೆ ಸಾಲ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇಲ್ಲ. ಆದರೂ ಎಷ್ಟೇ ಜನ ತಗೊಂಡಿರಲಿ ಸಾಲನ, ಅವರು ಅಸಲನ್ನು ಕಟ್ಬಿಟ್ರೆ ಬಡ್ಡಿ ಮನ್ನಾ ಪೂರ್ಣ ಮನ್ನಾ ಮಾಡ್ತೀವಿ. ಅದು ಮಧ್ಯಮಾವಧಿ ಸಾಲ ಇರ್ಬೋದು, ದೀರ್ಘಾವಧಿ ಸಾಲ ಇರ್ಬೋದು, ಅದಕ್ಕೆ ಎಷ್ಟೇ ದುಡ್ಡಾಗಲಿ, ಅದು 300 ಕೋಟಿ ಆಗಲಿ, 400 ಕೋಟಿ ಆಗಲಿ, 500 ಕೋಟಿ ಆಗಲಿ, ಅದನ್ನು ಕಟ್ತೇವೆ, ಸರ್ಕಾರ ಕಟ್ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪತ್ರಾಗಿದ್ದೇವೆ ಅಂತ ಮತ್ತೊಮ್ಮೆ ಪ್ರಸ್ತಾಪ ಮಾಡಿ ನಿಮಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಒಂದು ಇದರೆಲ್ಲ ಸ್ನೇಹಿತರೆ, ತಾವು ಯಾರೆಲ್ಲ ಈಗಾಗಲೇ ರೈತರು ಸಾಲವನ್ನು ಪಡೆದುಕೊಂಡಿದ್ದಾರೆ, ಯಾವುದೇ ಬ್ಯಾಂಕಿನಲ್ಲಿರ್ಬೋದು, ಸರ್ಕಾರಿ ಬ್ಯಾಂಕಿನಲ್ಲಿ, ಯಾವುದೇ ಬ್ಯಾಂಕಿನಲ್ಲಿ ತಾವು ಸೊಸೈಟಿ ಆಗಿರ್ಬೋದು ಅಥವಾ ಸರ್ಕಾರಿ ಬ್ಯಾಂಕಿನಲ್ಲಿ ಏನು ಸಾಲವನ್ನು ಪಡೆದುಕೊಂಡಿದ್ದೀರಿ, ತಾವು ಸಾಲವನ್ನು ಕಟ್ಟಿದರೆ ತಮ್ಮ ಒಂದು ಬಡ್ಡಿಯನ್ನು ಮನ್ನಾ ಮಾಡಿಕೊಡಲಾಗುವುದು ಎಂಬುದರ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಯವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಬಂದ ತಕ್ಷಣವೂ ಕೂಡ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನವೂ ಕೂಡ ಮಾಡ್ತಾ ಇರ್ತೇನೆ. ಈಗ ಅದರ ಜೊತೆಗೆ ರಾಜ್ಯದ ಜನತೆಗೆ ಏನು ಈಗಾಗಲೇ ಏನು 2000 ರೂಪಾಯಿಯನ್ನು ಹಣವನ್ನು ಜಮಾ ಮಾಡಬೇಕಾಗಿದೆ. ಈ ಒಂದು 2000 ರೂಪಾಯಿ ಹಣವನ್ನು ಮುಂದಿನ ವಾರದಿಂದ ತಮಗೆ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ. ಹಂತ ಹಂತವಾಗಿ ಮುಂದಿನ ವಾರ ಈ ಚಿತ್ರದುರ್ಗ ಜಿಲ್ಲಾದ ಚಳ್ಳಿಕೆರೆಯಲ್ಲಿ ಇದಕ್ಕೆ ಚಾಲನೆಯನ್ನು ನೀಡ್ತಾರೆ. ಆ ಚಾಲನೆಯನ್ನು ನೀಡಿದ ನಂತರ ಫಲಾನುಭವಿಗಳ ಖಾತೆಗಳಿಗೆ ಸುಮಾರು 5-10 ದಿನಗಳ ಒಳಗಾಗಿ DBT ಮೂಲಕ ನೇರ ನಗದು ವರ್ಗಾವಣೆ ಮೂಲಕ ಫ್ರೂಟ್ಸ್ ID ತಂತ್ರಾಂಶವನ್ನು ಬಳಕೆ ಮಾಡಿಕೊಂಡು ಆಯಾ ಒಂದು ಅರ್ಹ ಫಲಾನುಭವಿಗಳಿಗೆ ಹಣವನ್ನು ಜಮಾ ಮಾಡ್ತಾರೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಬಂದಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾರ ಡೌಟ್ಸ್ಗಳಿದ್ರೂ ಕೂಡ ತಾವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೇನೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.